ಆ ನೋವಿನಿಂದ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ರಾಜೀನಾಮೆ ಕೊಟ್ಟಾಗ ಕಣ್ಣೀರಲ್ಲಿ ನೀರು ಬಂದ್ಬಿಡ್ತು, ಸುಮ್ ಸುಮ್ಮನೆ ಬರ್ತದೆ ಕಣ್ಣೀರು ನೀರು. ನೋವಿನಿಂದ ಹೇಳಿದ್ದಾರೆ, ಹೇಳ್ಕಳ್ಳಿ. ಆದರೆ ನಾನು ರಾಜ್ಯನೆಲ್ಲ ಪ್ರವಾಸ ಮಾಡ್ತೀನಿ, ಪ್ರವಾಸ ಮಾಡಿ ಮತ್ತೆ 135 130 ಇದನ್ನು 2018 ಹೇಳಿದರು. 150 ಸೀಟು ನಮ್ಮ ಗುರಿ, ಅದು ಗೆದ್ದಂತ 104. ನಿಮ್ಗೆ ಆಶೀರ್ವಾದ ಕೊಡಲಿಲ್ಲ ಜನ, ರಾಜ್ಯದ ಜನ ಆಶೀರ್ವಾದ ಕೊಡಲಿಲ್ಲ. ವಾಜಪೇಯಿಯವರು ಇಂಡಿಯಾ ಈಸ್ ಶೈನಿಂಗ್ ಅಂತಂದ್ರು, ಅವ್ರು ಮತ್ತೆ ಎರಡನೇ ಸಾರಿ ಬರೋಕ್ಕಾಗಲಿಲ್ಲ. ನೀವು ಪಾಪ ಭಾಳ ಭ್ರಮೆಯಲ್ಲಿ ಇದ್ಕೊಂಡು ಮುಂದಿನ ಸಾರಿ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಪ್ರವಾಸ ಮಾಡ್ತೀವಿ, 135 ಸೀಟ್ಗಳು ಗೆಲ್ತೀವಿ ಅಂತ ಇದಿರಲ್ಲ. ಈಗೇನು ಇತ್ತೀಚೆಗೆ ನೀವು ಜನಗಳ ಹತ್ರಕ್ಕೆ ಹೋಗಿಲ್ಲ ಅನ್ನೋಕ್ಕೆ ಕಾಣಿಸುತ್ತೆ ಯಡಿಯೂರಪ್ಪನವರೇ. ಇದಾದಮೇಲೆ ನಿಮ್ಮ ಸರ್ಕಾರ ಬಂದಮೇಲೆ ಅನೇಕ ಬೈ ಎಲೆಕ್ಷನ್ಗಳಾಗಿದ್ದಾವೆ, ಲೋಕಲ್ ಬಾಡೀಸ್ ಎಲೆಕ್ಷನ್ ಆಗಿದ್ದಾವೆ, ಪಂಚಾಯತಿ ಎಲೆಕ್ಷನ್ಗಳಾಗಿದ್ದಾವೆ. ಅಲ್ಲಿ ನಿಮ್ಮ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನು ಗೊತ್ತಾಗಿರಬೇಕಲ್ಲ ನಿಮಗೆ, ನೀವು ಯಾವ ಪ್ಲೇಸ್ನಲ್ಲಿದ್ದೀರಿ ಅಂತ. ಅಲ್ಲಿ ಕಾಂಗ್ರೆಸ್ 1ನೇ ಪ್ಲೇಸು, ನೀವು 2ನೇ ಪ್ಲೇಸ್ನಲ್ಲಿರೋದು, JDS 3ನೇ ಪ್ಲೇಸ್ನಲ್ಲಿರೋದು. ಜನ ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನಿಮ್ಮನ್ನು ಹೊರಕ್ಕೆ ಹಾಕಬೇಕು ಅಂತ. ಯಡಿಯೂರಪ್ಪನವ್ರನ್ನ ಹೊರಕ್ಕೆ ಹಾಕಿದಾಗಲೇ ನಿಮ್ಮನ್ನು ಭಾರತೀಯ ಜನತಾ ಪಕ್ಷ ಹೊರಕ್ಕೆ ಹಾಕಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಯಡಿಯೂರಪ್ಪನವ್ರೆ. ನೀವು ಅದು ನಿಮಗೆ ಬಂದು ಹೇಳಿದ್ರು ಕೂಡ ನೀವು ಅದನ್ನು ಗೊತ್ತಿದ್ದು ಗೊತ್ತಿದ್ದು ಈ ಥರ ಹೇಳ್ತಾ ಇದ್ದೀರಲ್ಲ ಯಾಕೆ? ಇವರ ಸೀನಿಯರ್ ಲೀಡರ್ ಕೇಳೋಣ, ಅವ್ರ ಹತ್ರ ಕೇಳ್ಬಿಡೋಣ. ನಾಲ್ಕು ರಾಜ್ಯಗಳಲ್ಲಿ ನೀವು ಎಲ್ಲರ ಅಧಿಕಾರದಲ್ಲಿ ಇದ್ರಿ, ಅಲ್ಲಿ ಬಂದಿದ್ದೀರಿ ಅಷ್ಟೇ. ಮತ್ತೆ ಪಂಜಾಬ್ನಲ್ಲಿ ಎಷ್ಟು ಸೀಟ್ ಗೆದ್ದಿದ್ದೀರಿ? 2. ಅದರಿಂದ ಇವರು ಬೇರೆ ಕಡೆ ಇವ್ರ ಶಕ್ತಿ ಏನು ಪ್ರದರ್ಶನ ಆಗಿಲ್ಲ. ನಾವು ಅಧಿಕಾರದಲ್ಲಿ ಇದ್ದೋ ಪಂಜಾಬ್ನಲ್ಲಿ ನಮ್ಮ ತಪ್ಪಿನಿಂದ ಅಧಿಕಾರ ಕಳ್ಕೊಂಡಿದ್ದೀವಿ, ಜನರು ಕೊಟ್ಟಿರ್ತಕ್ಕಂತ ತೀರ್ಪನ್ನು ಒಪ್ಕೊಂಡಿದ್ದೀವಿ. ಆದರೆ ಕರ್ನಾಟಕದ ರಾಜಕಾರಣ ಬೇರೆ, ಉತ್ತರ ಪ್ರದೇಶದ ರಾಜಕಾರಣ ಬೇರೆ, ಮಣಿಪುರದ ಬೇರೆ, ಉತ್ತರಾಖಂಡದ ಬೇರೆ, ಪಂಜಾಬ್ನದ್ದು ಬೇರೆ, ಇಲ್ಲಿ ಬೇರೆ ಥರ ಇದೆ. ಇಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ ಯಡಿಯೂರಪ್ಪನವರೇ BJP ಹೊರಕ್ಕಾಕ್ಬೇಕು, ಸೋಲಿಸ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಕೇಳ್ಬಿಡೋಣ. ಅದರಿಂದ ನಾವು ಭ್ರಮೆಯಲ್ಲಿಲ್ಲ, ಜನರ ನಾಡಿ ಮಿಡಿತ ನೋಡಿ ಇದನ್ನು ಹೇಳ್ತಾ ಇದ್ದೀವಿ. ಜನರ ನಾಡಿ ಮಿಡಿತ ಹೆಂಗಿದೆಯಪ್ಪ ಅಂತಂದ್ರೆ, BJP ಸೋಲಿಸಿ ಕಾಂಗ್ರೆಸ್ಗೆ ಮತ್ತೆ ಅಧಿಕಾರ ಕೊಡಬೇಕು ಅಂತಕ್ಕಂಥದ್ದು ನಾಡಿ ಮಿಡಿತ. ಇದ್ರ ಬಗ್ಗೆ ನೀವು ಪಾಪ ನೀವೇನು ಮುಖ್ಯಮಂತ್ರಿ ಆಗಲ್ಲ, ಮುಂದೆ ನೀವೇನು ಮುಖ್ಯಮಂತ್ರಿ ಆಗಲ್ಲ, ಬಸವರಾಜ ಬೊಮ್ಮಾಯಿಯವರನ್ನ ಮಾಡಬೇಕು ಅಂತ ಪಾಪ ನೀವು ಆಸೆ ಇಟ್ಕೊಂಡಿದ್ರೆ ನಂದೇನು ತಕರಾರಿಲ್ಲ. ಆದ್ರೆ ರಾಜ್ಯದ ಜನ ನಿಮ್ಮನ್ನ ಮುಖ್ಯಮಂತ್ರಿಯಿಂದ ಮುಕ್ತ ಮಾಡಿದಾಗಲೇ ತೀರ್ಮಾನ ಮಾಡ್ಬಿಟ್ಟು. ಓಕೆ ಓಕೆ, ಕೇಳೋಣ ಒಂದ್ ನಿಮಿಷ. ಹಾಗಾಗಿ ನಾವೇ ಅಧಿಕಾರಕ್ಕೆ ಬರೋದು, ನೀವೇನು ಕನಸು ಕಂಡ್ಕೊಂಡಿದ್ದೀರಿ ಆ ಕನಸು ನನಸಾಗಲ್ಲ ಕರ್ನಾಟಕದಲ್ಲಿ. ಇದು ಶತಸಿದ್ಧ. ಒಂದ್ ನಿಮಿಷ ಕೇಳ್ಬೋಣ, ಹೇಳಿ ಯಡಿಯೂರಪ್ಪ ಏನ್ ಹೇಳ್ತಿದ್ದಾರೆ.